ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಇಂದಿನ ಈ ಅವಧಿಗೆ ಸ್ವಾಗತ. ಇವತ್ತಿನ ದಿನ ನಾವು ಬಸ್ ಪ್ರಯಾಣದ ಸುಖ ದುಃಖಗಳು ಅನ್ನುವಂತಹ ಒಂದು ಪಾಠವನ್ನ ಅಧ್ಯಯನ ಮಾಡೋಣ. ಬಸ್ಸು ಪ್ರಯಾಣದ ಸುಖ ದುಃಖಗಳು ಅನ್ನುವಂಥದ್ದು ಡಾಕ್ಟರ್ ವೀರೇಂದ್ರ ಸಿಂಗ್ಡಿಯವರು ಬರೆದಿರತಕ್ಕಂಥದ್ದು. ಮೊದಲಿಗೆ ಈ ವೀರೇಂದ್ರ ಸಿಂಪಿ ಅವರ ಒಂದು ಪರಿಚಯ ಮಾಡೋಣ, ಆನಂತರದಲ್ಲಿ ಈ ಪಾಠದ ಒಂದು ವಿವರಣೆಯನ್ನ ನೋಡೋಣ. ಕೃತಿಕಾರ ಪರಿಚಯ ಬಹಳ ಮುಖ್ಯ, ಯಾಕಂತಂದ್ರೆ ಈ ಪಾಠದ ಒಂದು ಆರಂಭಿಕ ಹಂತವೇ ಇಲ್ಲಿಂದ ಆಗ್ತಾ ಇರುವಂತದ್ದು. ಡಾಕ್ಟರ್ ವೀರೇಂದ್ರ ಸಿಂಪಿ ಅವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚರ ಗ್ರಾಮದೊಳಗೆ 1938 ಇವರು ಏನಪ್ಪಾ ಅಂತಂದ್ರೆ ಜನಿಸಿದರು ಅನ್ನುವಂಥದ್ದು. ಇವರ ತಂದೆ ಜಾನಪದ ತಜ್ಞರಾದ ಸಿಂಪಿ ಲಿಂಗಣ್ಣನವರು ಅನ್ನುವಂಥದ್ದು. ಇವರ ತಂದೆ ಹೆಸರು ಸಿಂಪಿ ಲಿಂಗಣ್ಣನವರು. ಇವರು ಇಂಗ್ಲಿಷ್ ಪ್ರಾಧ್ಯಾಪಕರಾದ ಇವರು ಪ್ರೌಢಶಾಲೆಯಲ್ಲಿ ಇರುವಾಗಲೇ ಪ್ರಬಂಧ ರಚನೆಗೆ ತೊಡಗಿ ಹಲವಾರು ಪ್ರಬಂಧ ಸಂಕಲನಗಳನ್ನು ಪ್ರಕಟಿಸುವ ಮೂಲಕ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ. ಇವರು ಕನ್ನಡ ಸಾಹಿತ್ಯದೊಳಗೆ ಸಾಕಷ್ಟು ಪ್ರಬಂಧಗಳನ್ನು ರಚಿಸುವುದರ ಮೂಲಕ ಕನ್ನಡ ಸಾಹಿತ್ಯವನ್ನ ಅತ್ಯಂತ ಶ್ರೀಮಂತಗೊಳಿಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಈ ವೀರೇಂದ್ರ ಸಿಂಪಿ ಅವರ ಒಂದಿಷ್ಟು ಕೃತಿಗಳು ಯಾವುವು ಅಂತಂದ್ರೆ ಕಾಗದದ ಚೂರು, ಇವು ಭಾವಮೈದನ, ಸ್ವಚ್ಛಂದ ಮನದ ಸುಲಿದಾಟ, ಪರಸ್ಪರ ಸ್ಪಂದನ, ಇವು ಅವರ ಪ್ರಮುಖ ಪ್ರಬಂಧ ಸಂಕಲನಗಳು ಅನ್ನುವಂಥದ್ದು. ಇವರ ಭಾವಮೈದನ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಬಸ್ ಪ್ರಯಾಣದ ಸುಖ ದುಃಖಗಳು ಪ್ರಬಂಧವನ್ನ ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಿಸಿರುವ ಆಯ್ದ ಲಲಿತ ಪ್ರಬಂಧಗಳು ಅನ್ನುವಂತಹ ಒಂದು ಕೃತಿಯಿಂದ ಈ ಒಂದು ಪಾಠವನ್ನ ಆಯ್ದುಕೊಳ್ಳಲಾಗಿದೆ. ಇದು ಸಿಂಪಿಯವರ ಒಂದು ಸಂಕ್ಷಿಪ್ತವಾದಂತಹ ಒಂದು ಪರಿಚಯ. ಅದು ಇಲ್ಲಿ ಮೊದಲಿಗೆ ಕವಿ ಪರಿಚಯ. ಹೆಸರು ವೀರೇಂದ್ರ ಸಿಂಪಿ. ಜನನ 1938. ಸ್ಥಳ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಡಚರದಲ್ಲಿ ಜನಿಸಿದರು. ಇವರ ಕೃತಿಗಳು ಪರಿಸರ ಸ್ಪಂದನ, ಪ್ರಶಸ್ತಿ ಭಾವಮೈದುನ ಕೃತಿಗೆ ಭಾವಮೈದುನ ಕೃತಿಗೆ
ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇದಿಷ್ಟು ಸಿಂಪಿ ಅವರ ಸಂಕ್ಷಿಪ್ತವಾದಂತಹ ಒಂದು ಪರಿಚಯ. ಇಲ್ಲಿ ಕೆಲವು ಪದಗಳ ಅರ್ಥ ನೋಡೋಣ. ಇಲ್ಲಿ ಪದಗಳ ಅರ್ಥದಲ್ಲಿ ಕೆಲವು ಪದಗಳು ವಿಶೇಷವಾಗಿ ಅಧೋಗತಿ, ಅಧೋಗತಿ ಅಂತಂದ್ರೆ ಸರ್ವನಾಶ ಅಥವಾ ದುರ್ಗತಿ. ಉದಾತ್ತ ಅಂತಂದ್ರೆ ಶ್ರೇಷ್ಠ. ಉಪಾಸಕ ಅಂತಂದ್ರೆ ಆರಾಧಕ ಅಥವಾ ಭಕ್ತ. ಏಕತಾನತೆ ಅಂತಂದ್ರೆ ಒಂದೇ ರಾಗ. ಕೂಪಮಂಡುಕ ಅಂತಂದ್ರೆ ಬಾವಿಯೊಳಗಿನ ಕಪ್ಪಿ. ಚಿವುಡ ಅಂತಂದ್ರೆ ಅವಲಕ್ಕಿ. ಚಿವುಡ ಅಂತಂದ್ರೆ ಅವಲಕ್ಕಿಯ ತಿನಿಸುವಂತ. ಆರ್ತ ಸ್ವರ ಅಂತಂದ್ರೆ ಆರ್ತ ಸ್ವರ ನೋವಿನ ಧ್ವನಿ. ಉಪಕ್ರಮಿಸುವಂತಂದ್ರೆ ಇನ್ನು ಕೆಲವು ವಿಷಯದಾಗ ವರತೆ ಅಂತಂದ್ರೆ ನೀರಿನ ಕುಗ್ಗೆ, ನೀರು ಜಿಲುಕುವಿಕೆ. ಕಿಸೆ ಅಂತಂದ್ರೆ ಜೋಗು ಅಥವಾ ಜೇಗು ಅನ್ನುವಂಥದ್ದು. ಗಂಡಾಂತರ ಅಂತಂದ್ರೆ ವಿಪತ್ತು ಅಥವಾ ತೊಂದರೆ. ಚುರುಮುರಿ ಅಂತಂದ್ರೆ ಮಂಡಕ್ಕಿಯ ತಿನಿಸುವ ಅನ್ನುವಂಥದ್ದು. ತಾಸು ಅಂತಂದ್ರೆ ಗಂಟೆ ಅಥವಾ ಸಮಯ ಅನ್ನುವಂಥದ್ದು. ದುಗುಡ ಅಂತಂದ್ರೆ ವ್ಯಸನ ಅಥವಾ ಚಿಂತೆ, ಆತಂಕ. ಡೌಲು ಅಂತಂದ್ರೆ ಆಡಂಬರ, ಒಣಹೆಮ್ಮೆ, ಬಡಾಯಿ ಅನ್ನುವಂಥದ್ದು. ಪ್ರಯಾಸ ಅಂತಂದ್ರೆ ಆಯಾಸ, ದರಿವು. ಮಣಿ ಅಂತಂದ್ರೆ ಸೋಲು, ಬಾಗು. ಶೋಕಿಲ ಅಂತಂದ್ರೆ ಮೋಜು ಮಾಡುವವ. ಸ್ಥಿತಿವಂತ ಅಂತಂದ್ರೆ ಸಿರಿವಂತ ಅಥವಾ ಶ್ರೀಮಂತ. ಸಾತ್ವಿಕ ಅಂತಂದ್ರೆ ಒಳ್ಳೆಯ ಗುಣವುಳ್ಳವರು. ವ್ಯವಧಾನ ಅಂತಂದ್ರೆ ತಾಳ್ಮೆ, ಸಾವಧಾನ ಅಥವಾ ಸಮಾಧಾನ, ಸಹನೆ. ಪ್ರಾಪ್ತಿ ಅಂತಂದ್ರೆ ಬಳಕೆ, ಲಾಭ ಸಿಗುವುದು. ಪಾರುಗಾಣಿಸುವಂತಂದ್ರೆ ರಕ್ಷಿಸುವ ಅಥವಾ ದಾಟಿಸು. ನಾಗಾಲೋಕ ಅಂತಂದ್ರೆ ಅತಿ ವೇಗದ ಓಟ. ತಪಶ್ಚರ್ಯ ಅಂತಂದ್ರೆ ವೃತ ನಿಯಮಗಳಿಂದ ದೇಹವನ್ನು ದಂಡಿಸುತ್ತಾ ಧ್ಯಾನ ಮಾಡುವುದು, ಅದಕ್ಕೆ ತಪಶ್ಚರ್ಯ ಅಂತ ನಾವು ಕರಿತೀವಿ ಅನ್ನುವಂಥದ್ದು. ಇದು ಇಲ್ಲಿ ಬರ್ತಕ್ಕಂತ ಕೆಲವೊಂದಿಷ್ಟು ಪದಗಳ ಅರ್ಥ ಅನ್ನುವಂಥದ್ದು. ಇಲ್ಲಿ ಈ ಪದಗಳ ಅರ್ಥವನ್ನ ನೋಡ್ತಾ ಇಲ್ಲಿ ಈ ಪಾಠದ ಒಂದು ಆರಂಭಿಕ ಏನ್ ಹೇಳ್ತದ ನಮಗೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡೋಣ. ಯಾಕಂತಂದ್ರೆ ಈ ಪಾಠ ಪ್ರವೇಶದಲ್ಲಿ ಈ ಪಾಠದ ಒಂದು ಹಿನ್ನೆಲೆ, ಒಂದು ಹಿಂಟ್ಸ್ ಅಥವಾ ಅದರ ಒಂದು ಅದರ ಉದ್ದೇಶ ಏನಿದೆ ಅನ್ನುವಂಥದ್ದನ್ನ ನಮಗೆ ತಿಳಿಸ್ಕೊಡ್ತಕ್ಕಂತ ಕೆಲಸ ಇಲ್ಲಿ ಆಗಿರ್ತದೆ. ನೋಡ್ರಿ, ನಿಮಗೆ ಈ ಹಳೆಯ ಗೊತ್ತಾಗ್ತದ ಬಸ್ಸು ಪ್ರಯಾಣದ ಸುಖ ದುಃಖಗಳು. ಬಸ್ ಪ್ರಯಾಣ ನೋಡಿದ್ರೆ ಕೆಲವೊಂದು ಸುಖಾನೂ ಅನಿಸ್ತದ, ಒಮ್ಮೆ ದುಃಖನೂ ಕೂಡ ಆಗ್ತದೆ. ಯಾಕಂತಂದ್ರೆ ಎಲ್ಲೋ ಒಂದು ಕಡೆ ಹೋಗುವಾಗ ನೀವು ನಿಂತ್ಕೊಂಡು ಹೋದ್ರೆ ಬಹಳ ಕಷ್ಟದ ಪ್ರಯಾಣ ಆಗಿರ್ತದೆ, ಅಥವಾ ಕುತ್ಕೊಂಡು ಹರಟೆ ಹೊರಕೊಂಡು ಹೋಗಿದ್ರೆ ಬಹಳ ಸಂತೋಷ ಆಗಿರ್ತದೆ. ಅದಕ್ಕೆ ಎರಡೂ ಅಲ್ಲಿ ನಮಗೆ ಅನುಭವ ಆಗಿರ್ತದೆ ಅನ್ನುವಂಥದ್ದು. ಆ ಒಂದು ಅನುಭವವನ್ನ ನಾವಿಲ್ಲಿ ಹಂಚಿಕೊಳ್ಳುವಂತ ಒಂದು ಕೆಲಸ ನಮ್ಮ ಲೇಖಕರು ಮಾಡಿರುವಂತದ್ದು ಕಂಡು ಬರ್ತದೆ. ಈ ಪಾಠ ಪ್ರವೇಶದೊಳಗೆ ಕನ್ನಡ ಸಹ
ಸಂದರ್ಭದಲ್ಲಿ ಒಂದೊಂದು ಸಂದರ್ಭದಲ್ಲಿ ಪ್ರಮುಖ ಆಗ್ತದೆ, ಒಂದು ಸಂದರ್ಭದಲ್ಲಿ ಕಥೆ ಪ್ರಮುಖ ಆಗ್ತದೆ, ಇನ್ನೊಂದು ಸಂದರ್ಭದಲ್ಲಿ ಲಲಿತ ಪ್ರಬಂಧ ಪ್ರಮುಖ ಆಗಿರ್ಬೋದು, ಇನ್ನೊಂದು ಸಂದರ್ಭದಲ್ಲಿ ಮಹಾಕಾದಂಬರಿಗಳು ಪ್ರಮುಖ ಆಗಿರ್ಬೋದು. ಒಟ್ಟಾರೆ ಸಾಹಿತ್ಯದಲ್ಲಿ ಬರ್ತಕ್ಕಂಥ ವಿವಿಧ ಪ್ರಕಾರಗಳು ಏನಪ್ಪಾ ಅಂತಂದ್ರೆ ಆಯಾ ಸಂದರ್ಭಗಳಿಗುಣವಾಗಿ ಅವುಗಳನ್ನು ನಾವು ಬಳಸ್ಕೊಂಡಿರ್ತೀವಿ ಅನ್ನುವಂಥದ್ದು ಕಂಡುಬರ್ತದೆ. ಜೀವನ ಚರಿತ್ರೆಗಳು ಬರ್ತಾವೆ, ಆತ್ಮಚರಿತ್ರೆಗಳು ಬರ್ತಾವೆ, ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ತವೆ. ವ್ಯಕ್ತಿಗಳ ಪರಿಚಯ ಆಗ್ತದೆ, ನಮ್ಮ ಪರಿಚಯವನ್ನು ಎದುರಿಗಿಕೊಳ್ಳಲಿಕ್ಕೆ ಆತ್ಮಚರಿತ್ರೆಗಳು ಸಹಾಯಕ ಆಗ್ತವೆ ಅನ್ನುವಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಈ ಲಲಿತ ಪ್ರಬಂಧಗಳು ಕೂಡ ಸಣ್ಣ ಸಣ್ಣ ಒಂದು ಕಥೆಗಳನ್ನು ಹೇಳಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಈ ಲಲಿತ ಪ್ರಬಂಧದ ಸ್ವರೂಪ ಮತ್ತು ಲಕ್ಷಣಗಳು ಸ್ವಲ್ಪ ಮಟ್ಟಿಗೆ ಭಿನ್ನವಾಗಿರ್ತವೆ. ಯಾಕೆ ಭಿನ್ನವಾಗಿರ್ತವೆ ಅಂತಂದ್ರೆ ಬದುಕಿನ ವಿವಿಧ ಆಯಾಮಗಳನ್ನ ಇಲ್ಲಿ ಯಥಾವತ್ತಾಗಿ ಬಿಂಬಿಸಲು ಸಾಧ್ಯತೆಗಳಿರುವಂತದ್ದು ಪ್ರಬಂಧಗಳಲ್ಲಿ. ಬದುಕಿನ ಒಂದು ವಿವಿಧ ಆಯಾಮಗಳನ್ನ ಆ ಪ್ರಬಂಧದ ಮೂಲಕ ನಾವು ಜನರಿಗೆ ತಿಳಿಪಡಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥದ್ದು. ಇವತ್ತಿನ ದಿನ ದೊಡ್ಡ ಪ್ರಬಂಧ ಇದ್ರೂ ಕೂಡ ಓದುವಷ್ಟು ವ್ಯವಧಾನ ತಾಳ್ಮೆ ನಮ್ಮಲ್ಲಿ ಇಲ್ಲದ ಕಾರಣ ಜನಪ್ರಿಯ ಸಾಹಿತ್ಯ ಪ್ರಕಾರ ಯಾವುದು ಅಂತಂದ್ರೆ ಈ ಲಲಿತ ಪ್ರಬಂಧ ಅನ್ನುವಂಥದ್ದು. ಈ ಲಲಿತ ಪ್ರಬಂಧ ಸಂಸ್ಕೃತಿಯ ಅಭಿವ್ಯಕ್ತಿಗೆ ಪೂರಕವಾದಂತಹ ಒಂದು ಮಾಧ್ಯಮವಾಗಿದೆ. ಆಯಾ ಪ್ರದೇಶದ ಸಂಸ್ಕೃತಿ ಬಗ್ಗೆ ಆಗಿರಬಹುದು, ಅಥವಾ ಭಾಷೆ ಉಡುಗೆ ತೊಡುಗೆಗಳ ಬಗ್ಗೆ ಆಗಿರಬಹುದು, ಜೀವನದ ಬಗ್ಗೆ ಆಗಿರಬಹುದು, ಎಲ್ಲವನ್ನೂ ಕೂಡ ಅಲ್ಲಿ ನಾವಲ್ಲಿ ಅದನ್ನು ಆ ಲಲಿತ ಪ್ರಬಂಧದ ಮಾಧ್ಯಮದ ಮೂಲಕ ನಾವು ತೋರಿಸಿಕೊಳ್ಳಬಹುದು. ಸಮಾಜದ ಸ್ಥಿತಿಗತಿ ಆಗಿರಬಹುದು, ಜನರ ಬದುಕು, ಶಿಕ್ಷಣ, ವಿಜ್ಞಾನ ಇವುಗಳನ್ನು ನಾವಲ್ಲಿ, ಕೃಷಿಯ ಒಂದು ವಿಚಾರಗಳನ್ನು, ನಂಬಿಕೆಗಳು, ಸ್ತ್ರೀಯರ ಒಂದು ಸ್ಥಾನಮಾನ, ಜೀವನದ ಒಂದು ಮೌಲ್ಯಗಳ ಬಗ್ಗೆ ಮುಂತಾದವುಗಳನ್ನು ಮನಮುಟ್ಟುವಂತೆ ಈ ಪ್ರಬಂಧದ ಮೂಲಕ ನಾವು ತಿಳಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥ ಅಂತಹ ಒಂದು ವಿಚಾರವನ್ನು ನಾವಿಲ್ಲಿ ಈ ಲಲಿತ ಪ್ರಬಂಧದ ಮೂಲಕ ನಮ್ಮ ಲೇಖಕರಾಗಿರ್ತಕ್ಕಂಥ ವೀರೇಂದ್ರ ಸಿಂಗ್ ಅವರನ್ನು ನಮಗೆ ತಿಳಿಪಡಿಸಿರ್ತಕ್ಕಂಥದ್ದು ಕಂಡು ಬರ್ತದೆ ಅನ್ನುವಂಥದ್ದು. ಪ್ರಸ್ತುತ ಪಾಠದಲ್ಲಿ ಲೇಖಕರು ಬಸ್ಸು ಪ್ರಯಾಣದ ಅನುಭವಗಳನ್ನು ಸ್ವತ್ತಾಗಿ ಕಂಡುಕೊಟ್ಟಿದ್ದಾರೆ. ಯಾವಾಗ ಕಂಡುಬಂದ್ರೆ ಒಮ್ಮೊಮ್ಮೆ ಕೆಲವರು ಬಸ್ಸಿನ ಮೂಲಕವೇ ಪ್ರವಾಸ ಮಾಡತಕ್ಕಂಥ ವಿಚಾರಗಳನ್ನು ಹೊಂದಿರತಕ್ಕಂಥವ್ರು ಕೆಲವರು, ಇನ್ನು ಕೆಲವರು ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಅಥವಾ ಸ್ವಂತ ವಾಹನಗಳನ್ನು ತೆಗೆದುಕೊಂಡು ಹೋಗ್ಬೋದು, ಇಲ್ಲ ರೈಲುಗಳನ್ನು ಬಳಸಬಹುದು, ಅಥವಾ ಇನ್ನು ಕೆಲವೊಬ್ಬರು ಉಳ್ಳವರಿದ್ದರೆ ವಿಮಾನಗಳನ್ನು ಕೂಡ ಹೋಗುವಂತ ಸಾಧ್ಯತೆಗಳು ಇರ್ತವೆ ಅನ್ನುವಂಥದ್ದು. ಆ ರೀತಿ ಒಳಗೆ ಇಲ್ಲಿ ತಮ್ಮ ಅನುಭವಗಳನ್ನ ಆ ರಸಭರಿತವಾದ ಅನುಭವಗಳನ್ನ ಹಂಚಿಕೊಳ್ಳುವಂತ ಕೆಲಸ ಲೇಖಕರು ಮಾಡ್ಯಾರ. ಇಲ್ಲಿ ಬರವಣಿಗೆಯೂ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ. ಅದನ್ನ ಕ್ರಮಬದ್ಧವಾಗಿ ಸಂಯೋಜನೆ ಮಾಡ್ತಾ ಬಂದಾಗ ಆ ಬರವಣಿಗೆಗೂ ಕೂಡ ಒಂದು ಅರ್ಥ ಸಿಗ್ತದೆ. ಹಂಗ ಇದರ ನಿರೂಪಣೆ ಬರವಣಿಗೆ ಓದುವರಿಗೆ ಬಹಳ ಅಚ್ಚುಗುಳಿ ನೀಡುತ್ತದೆ ಅನ್ನುವಂಥದ್ದು. ಲೇಖಕರ ಅನುಭವಗಳೆಲ್ಲವೂ ಓದುಗರ ಅನುಭವಗಳೇ ಆಗಿ ಇಲ್ಲಿ ನಿರ್ಮಿತವಾಗಿವೆ. ಲೇಖಕರ ಅನುಭವಗಳೆಲ್ಲವೂ ಓದುಗರ ಅನುಭವಗಳಂತೆ ಇಲ್ಲಿ ತೋರಿಸ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಬಸ್ ಪ್ರಯಾಣಗಳಿಗೆ ಕಷ್ಟ ಸುಖ ಅನುಭವಿಸಿರ್ತಾರೆ. ಆ ಒಂದು ನೆನಪುಗಳನ್ನು ನೆನಪು ಹಾಕುವಂತ ಒಂದು ಸಮಯ ಇದು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಬಹುದು. ನೀವೆಲ್ಲರೂ ಕೂಡ ಸಾಕಷ್ಟು ಬಾರಿ ಬಸ್ ಪ್ರಯಾಣದ ಸುಖ ದುಃಖಗಳನ್ನು ಅನುಭವಿಸಿರ್ತೀವಿ. ಯಾಕಂತಂದ್ರೆ ದೂರ ಪ್ರದೇಶಕ್ಕೆ ದೂರ ದೂರಿಗೆ ಹೋಗುವಾಗ ಅನುಭವಗಳು ಆಗಿರ್ತವೆ. ಆ ಅನುಭವಗಳನ್ನ ಈ ಪಾಠದ ಮೂಲಕ ನಾವು ಮೆಲುಕು ಹಾಕೋಣ ಅನ್ನುವಂತ ಒಂದು ವಿಚಾರ ನೋಡ್ರಿ. ಮನಸ್ಸು ಬಂದಂತ ಸ್ವೇಚ್ಛಾಚಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನು ನಾನಲ್ಲ, ಪ್ರಯಾಣಕ್ಕಾಗಿ ಪ್ರಯಾಣ ಎನ್ನುವ ಶೋಕಿಲಾನೂ ನಾನಲ್ಲ. ಇಲ್ಲಿಯವರೆಗೆ ನಾನು ಸಂದರ್ಶಿಸಿದ ಸ್ಥಳಗಳಾಗಲಿ, ಸುತ್ತುವರೆದು ಅಲೆದಾಡಿದ ನಾಡುಗಳಾಗಲಿ ಕಡಿಮೆಯಂತೆ ಸಹಜವಾಗಿ ಅನ್ನಿಸ್ತದೆ. ನಾವೆಲ್ಲ ನೋಡಿದಂತ ಪ್ರದೇಶಗಳು ಬಿಟ್ಟು ಇನ್ನೊಬ್ರು ಬೇರೆ ಬೇರೆ ಪ್ರದೇಶಗಳನ್ನು ನೋಡಿರ್ಬೋದು, ಬೇರೆ ಬೇರೆ ಸ್ಥಳಗಳನ್ನು ನೋಡಿರ್ಬೋದು, ಎಲ್ಲರೂ ಎಲ್ಲ ನೋಡಕ್ ಆಗಂಗಿಲ್ಲ ಅಂತ ನೋಡುವಷ್ಟು ಸ್ಥಿತಿವಂತನೂ ಕೂಡ ನಾನಲ್ಲ ಅಂತ ಹೇಳ. ಮತ್ತೆ ಶೋಕಿಗೋಸ್ಕರ ಅಡ್ಡಾಡುವಂತ ಶೋಕಿಲ್ಲ ಅಲ್ಲ, ಮಜಾ ಮಾಡುವ ಅದಕ್ಕೆ ಆ ರೀತಿಯೊಳಗೆ ನೋಡಿದ್ರೆ ಸುಮ್ಮನೆ ಮಜಾ ಮಾಡಿ ಅಡ್ಡಾಡುವಂತ ವ್ಯಕ್ತಿಯಾಗಿದ್ರೆ ಅದೊಂದು ರೀತಿ ಬೇರೆ ಇರ್ತದೆ. ಹೋದಂತ ಪ್ರದೇಶದ ಅದರ ಒಂದು ವಿಷಯವನ್ನ ಅನುಭವ ತುಂಬಿಕೊಂಡು ಅದನ್ನ ತನ್ನ ಲೇಖನಿಯ ಮೂಲಕ ಬರವಣಿಗೆಯೊಳಗೆ ತಿಳಿಸಿದಾಗ ಆ ಕಥೆಗಳನ್ನ ನಮಗೆ ತೋರಿಸಿಕೊಳ್ತಕ್ಕಂಥ ಒಂದು ಕೆಲಸ ಅಥವಾ ಕಥೆಗಳನ್ನ ನಮಗೆ ತಿಳಿಸುವಂತ ಕೆಲಸ ಲೇಖಕರು ಮಾಡಿದ್ದಾರೆ. ಹಂಗ ಎಲ್ಲರೂ ನೋಡಿ ಬರ್ಬೋದು, ಆದ್ರೆ ಅದರ ಅನುಭವವನ್ನ
ಸ್ವಚ್ಛಂದವಾಗಿ ಅಲೆದಾಡುವ ಅಷ್ಟು ಸ್ಥಿತಿವಂತನಾಗಿಲ್ಲ. ಯಾಕಂದ್ರೆ ಹೋಗ್ಬೇಕಾದಂತ ಟೈಮ್ಗಳ ಹೋಗಾಕ ಮೊದಲಿಗೆ ಮಕ್ಕಳಿಗೆ ಬೇಕಾಗಿರುವಂತದ್ದು ದುಡ್ಡು ಬೇಕು, ದುಡ್ಡೂ ಬೇಕು, ಸಮಯನೂ ಬೇಕು. ಅದಕ್ಕೆಲ್ಲ ಒಂದು ಪೂರಕ ಅಂಶಗಳು ಬೇಕಾಗ್ತವೆ. ಆ ಎಲ್ಲ ಅಂಶಗಳು ಕೂಡ ನನ್ನಲ್ಲಿ ಇಲ್ಲ, ಅಂತ ಸ್ಥಿತಿವಂತೂ ನಾನಲ್ಲ. ಮತ್ತೆ ನಾನು ಮಜಾಗೋಸ್ಕರ ಅಡ್ಡಾಡಿಲ್ಲ, ಅಲ್ಲಿ ಹೋದಾಗ ಒಂದು ಜ್ಞಾನವನ್ನು ತುಂಬಿಕೊಳ್ಳುವಂತ ಕೆಲಸ ನಾನು ಮಾಡಿದ್ದೀನಿ ಅನ್ನುವಂತ ಒಂದು ವಿಚಾರ ಅಲ್ಲಿ ಪರಿಗಣಿಸಲಾಗಿರುವಂಥದ್ದು. ಮತ್ತೆ ಲೇಖಕರು ಇಲ್ಲಿ ತನಕ ಏನು ನೋಡಿರಲಿಲ್ಲ ಆ ಎಲ್ಲ ಸ್ಥಳಗಳು ಇವತ್ತಿನ ದಿನ ಅವರು ನೋಡಿದ್ದಕ್ಕೆ ಕಡಿಮೆ ನಾನು. ಕರ್ನಾಟಕದಲ್ಲಿ ಸಾಕಷ್ಟು ಸ್ಥಳಗಳಲ್ಲಿ ಎಲ್ಲ ಸ್ಥಳಗಳನ್ನು ನಮಗೆ ಒಂದ್ಸಲ ಭೇಟಿ ಮಾಡೋಕ್ಕಾಗಿಲ್ಲ ಜೀವನದಲ್ಲಿ. ಅದಕ್ಕೆ ನಾವು ನೋಡಿದ್ದು ಕಡಿಮೆ, ನಾವು ನೋಡಲಾಡುವಂತಹ ಸ್ಥಳಗಳನ್ನು ಎಷ್ಟೋ ಸ್ಥಳಗಳನ್ನು ಬೇರೆಯವರು ನೋಡಿರ್ತಾರೆ ಅನ್ನುವಂಥದ್ದು. ಹಂಗೆ ಆ ಎಲ್ಲ ಸ್ಥಳಗಳನ್ನು ನೋಡುವಷ್ಟು ಏನಪ್ಪಾ ಅಂದರೆ ಶಕ್ತಿ ದೇವರು ನಿಮಗೆ ಕೊಡಲಿ ಅನ್ನಬಹುದು. ಹಂಗೆ ಈ ಲೇಖಕರು ನೋಡಿದಂಥ ಸ್ಥಳಗಳ ಬಗ್ಗೆ ಹೇಳ್ತಾ ಹೋದಾಗ ಪ್ರಸಿದ್ಧ ಪಟ್ಟಣಗಳೆಂದು ನಾಡಿನ ಮರ ಬಾಯಲ್ಲೆಲ್ಲ ನಲಿಯುತ್ತಿರುವ ಸ್ಥಳಗಳು ನನ್ನ ಮಟ್ಟಿಗೆ ನಕಾಶಗಳು ಹೆಸರುಗಳು ಮಾತ್ರ ನಾನು ಅಡ್ಡಾಡಿರಬಹುದು. ಬಹಳ ಪ್ರಸಿದ್ಧವಾಗಿರುವಂಥದ್ದು ಶ್ರವಣಬೆಳಗೊಳ್ಳಬಹುದು, ಹೌದಾ? ಇಲ್ಲ ಅಂತಂದ್ರೆ ನಿಮಗೆ ಬೇಲೂರು ಹಳೆ ಊರುಗಳಾಗಿರ್ಬೋದು, ಅದನ್ನ ಹೊರನಾಡಾಗಿರ್ಬೋದು, ಶೃಂಗೇರಿ ಆಗಿರ್ಬೋದು, ಸಾಕಷ್ಟು ಪ್ರದೇಶಗಳಲ್ಲ ಅಲ್ಲೆಲ್ಲ ನಾವು ಶೈಕ್ಷಣಿಕವಾಗಿ ನೋಡತಕ್ಕಂತಹ ಒಂದಷ್ಟು ಪ್ರದೇಶಗಳನ್ನು ಸಿಗ್ತಾವ. ಅಂಥವುಗಳನ್ನು ನೋಡಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಸಾಕಷ್ಟು ಪ್ರದೇಶಗಳು. ಇವು ಬಹಳ ಹೆಸರುವಾಸಿ ಪ್ರದೇಶಗಳನ್ನೇ ಹೇಳಿದ್ದೀನಿ ನಾನು, ಅದಕ್ಕಿಂತ ಹೆಚ್ಚು ಪ್ರದೇಶಗಳು ಸಾಕಷ್ಟು ಅದಾವ, ಅವುಗಳನ್ನು ಕೂಡ ನೀವು ನೋಡಬಹುದು. ಪ್ರವಾಸ ಘಟನೆಗಳನ್ನು ಅಷ್ಟು ಓದಿದ ನಾನು ಆಯಾ ಊರುಗಳನ್ನು ಪ್ರತ್ಯಕ್ಷ ಕಂಡವರಿಗಿಂತ ಚೆನ್ನಾಗಿ ಬಲ್ಲೆ. ಕೆಲವೊಂದಿಷ್ಟು ಪ್ರದೇಶಗಳ ಬಗ್ಗೆ ಪ್ರವಾಸ ಕಥನಗಳನ್ನು ಓದುವುದರ ಮೂಲಕ ಆ ಪ್ರದೇಶದ ಬಗ್ಗೆ ಚೆನ್ನಾಗಿ ನೋಡಿ ಕರ್ಕೊಂಡವರ ರೀತಿ ಇವರೇನಪ್ಪ ಅಂತಂದ್ರೆ ವಿವರಣೆ ಮಾಡ್ತಾರೆ. ಅಷ್ಟೊಂದು ವಿಷಯವನ್ನು ತಿಳ್ಕೊಂಡಿರ್ತಕ್ಕಂತಹ ರೀತಿಯೊಳಗೆ ಮಾತನಾಡ್ತಕ್ಕಂಥದ್ದು ನಮ್ಮ ಲೇಖಕರಾಗಿರ್ತಕ್ಕಂಥ ವೀರೇಂದ್ರ ಶಿಲ್ಪಿಯವರು. ಇದು ನನ್ನ ಕೂಪ ಮಂಡುಕ ತನವು ಅಲ್ಲ, ಬರೀ ನಾನು ನಮ್ಮದು ಪ್ರವಾಸ ಕಥನಗಳನ್ನು ಓದಿ ನಾನಾ ಶಾಣೆ ಅಂತ ತಿಳ್ಕೊಂಡು ಬಾನುಗಳನ್ನು ಕಟ್ಟಿತರ ಮಾತನಾಡಕ್ಕಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಿನ ಜ್ಞಾನವನ್ನು ನಾನು ಹೊಂದಿದ್ದೇನೆ ಅನ್ನುವಂಥ ಒಂದು ವಿಚಾರವನ್ನು ಅವರು ತಿಳಿಸುವಂತಹ ಕೆಲಸ ಮಾಡಿದ್ದಾರೆ. ಮನೆಗೆ ಅಂಟಿಕೊಂಡು ಕೂರುವ ಜೀವನತನವೂ ಅಲ್ಲ ನೋಡ್ರಿ, ಬರೇ ನಾನು ಬಾವಿಯೊಳಗೆ ಕಾಫಿ ತರ ಮನೆಯಾಗಿ ಕುತ್ಕೊಂಡು ಮನೆಯೊಳಗೆ ಪುಸ್ತಕಗಳನ್ನು ಓದಿ ನೋಡಿದವ ರೀತಿ ಮಾತಾಡೋದಲ್ಲ. ಕೆಲವೊಂದಿಷ್ಟು ಪ್ರದೇಶಗಳನ್ನು ನಾನು ನೇರವಾಗಿ ನೋಡಿಯೇ ಅನುಭವಿಸಿದ್ದು ಅನುಭವಿಸಬೇಕಾಗ್ತದೆ ಅಂತ ಒಂದನ್ನು ಹಾಗೆ ಮಾಡಿದ್ದು ಕೂಡ ಉಂಟು ಅನ್ನುವಂಥದ್ದು. ಹಾಗೆ ನೋಡಿದರೆ ಒಂದೊಂದು ಪ್ರದೇಶವನ್ನು ಅದೆಷ್ಟೋ ಬಾರಿ ನಾನೇನಪ್ಪ ಅಂತಂದ್ರೆ ಸುದ್ದಿ ಬಂದೀನಿ ಅನ್ನುವಂಥ ಒಂದು ವಿಷಯವನ್ನು ಹೇಳ್ತೇನೆ. ಒಂದೊಂದ್ಸಲ ಈಗ ಕರ್ನಾಟಕದೊಳಗೆ ಅತ್ಯಂತ ಶ್ರೇಷ್ಠ ಪ್ರೇಕ್ಷಣೀಯ ಸ್ಥಳಗಳದಾವ, ಅವನು ವರ್ಷ ಎಲ್ಲರೂ ಪ್ರವಾಸ ಮಾಡೇ ಮಾಡ್ತಾರೆ, ಅವನು ಹಗಲೇ ಮುಗಿ ನೋಡಿರ್ತಾರೆ. ಯಾಕಂದ್ರೆ ಊರು ಹೋಗಕ್ ಆಗಲಾರದವರು ಇಲ್ಲೇ ಕರ್ನಾಟಕವನ್ನು ಸುತ್ತ ಹೊಡೆದು ನೋಡ್ತಾರೆ. ಒಂದೇ ಪುಸ್ತಕವನ್ನು ಹಲವು ಸಾರಿ ಓದಿದಂತೆ ನನ್ನ ಪ್ರವಾಸದ ಕ್ಷೇತ್ರ ಸಣ್ಣದಿರಬಹುದು. ಒಂದು ಪುಸ್ತಕವನ್ನು ಹಗಲೇ ಮುಗಿ ಓದಲಿಕ್ಕೆ ಬಹಳ ಆಸಕ್ತಿ ಬಂದಾಗ ನಾನು ಓದ್ತೀವಿ. ಹಂಗೆ ಓದಿದಂಗೆ ನಾನು ಪ್ರವಾಸ ಮಾಡಿದಂತಹ ಸ್ಥಳಗಳು ಹಗಲೇ ಮುಗಿಲೇ ಅವುಗಳನ್ನು ನೋಡಿ ನೋಡಿ ನನಗೇನಪ್ಪ ಅಂದ್ರೆ ಆ ಪ್ರವಾಸದ ಅನುಭವಗಳು ನನಗೆ ಹೆಚ್ಚು ವಿಷಯವನ್ನು ತಂದುಕೊಟ್ಟಾಗ. ಆದರೆ ಆ ಪ್ರವಾಸದ ಕ್ಷೇತ್ರ ಸಣ್ಣದಿರಬಹುದು, ನಾನು ಕಂಡ ರಸದ ಹೊರಗೆ ಮಾತ್ರ ನೋಡ್ರಿ. ಒಂದ ಸಲ ಹೋದಾಗ ಬೇಲೂರು ಹಳೆಯವರು ಬಹಳ ಅದರ ಬಗ್ಗೆ ನಮಗೆ ವಿಷಯ ಜ್ಞಾನ ಸಿಗುವುದಿಲ್ಲ. ಅದನ್ನು ಎಷ್ಟು ಸಾರಿ ನೋಡ್ತೀವಿ ಅಷ್ಟು ಸಾರಿ ನಮಗೆ ಹೊಸ ಹೊಸ ವಿಷಯಗಳು ಇರ್ತವೆ. ಒಬ್ಬರು ಗೈಡರ್ಗಳನ್ನು ತೆಗೆದುಕೊಂಡು ಆ ಒಂದು ವಿಷಯವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ ಅನ್ನುವಂಥದ್ದು. ಹಂಗೆ ಆ ಪ್ರಯತ್ನ ಮಾಡಿದಾಗ ಏನಾಗ್ತದಪ್ಪ ಅಂತಂದ್ರೆ ಸಾಕಷ್ಟು ವಿಚಾರಗಳು ನಮ್ಮಲ್ಲಿ ತಿಳಿತವೆ ಅನ್ನುವಂಥದ್ದು. ಮತ್ತೆ ಜೀವನದಲ್ಲಿ ಕಾಣಿಸಿದ ಸ್ವಾರಸ್ಯ ನನಗೆ ಪ್ರವಾಸದಲ್ಲಿ ದೊರಕಿದೆ. ಜೀವನ ವ್ಯಾಸರಾದಾಗ ಒಂದು ಸಲ ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಅಂತಂದ್ರೆ ಸಣ್ಣದಾದಂತ ಒಂದು ಪ್ರವಾಸ ಕೈಗೊಂಡು ಬಂದು ಅಂದ್ರೆ ಮನಸ್ಸು ಬಹಳ ಆನಂದಮಯ ಆಗ್ತದೆ, ಬಹಳ ನಾವು ಆಯಾಸದಿಂದ ಮುಕ್ತಿ ಹೊಂದ್ತೀವಿ. ಮತ್ತೆ ನಮ್ಮ ಕೆಲಸದೊಳಗೆ ಏನಪ್ಪ ಅಂದ್ರೆ ಚೈತನ್ಯ ಹೆಚ್ಚಾಗ್ತದೆ ಅನ್ನೋದು. ಬಹಳ ಒಂದೇ ಕಡೆ ಏನು ಬೇಗ ಆಗಿತ್ತು ಅಂತಂದ್ರೆ ಒಂದಿನ ಎರಡು ದಿನ ಪ್ರವಾಸ ಮಾಡಿ ಬಂದು ಅಂದ್ರೆ ಮತ್ತೆ ಹೊಸ ಹುಡುಕು ತುಂಬಿಕೊಳ್ತದೆ ಅನ್ನೋದು. ಹಂಗೆ ಪ್ರವಾಸದಲ್ಲಿ ನಾನು ಕೆಲವೊಂದು ಸಲ ಹತ್ತದ್ದು ಉಂಟು, ಇನ್ನು ಕೆಲವೊಂದು ಸಲ ಸಂತೋಷವನ್ನು ಪಟ್ಟದ್ದು ಕೂಡ ಉಂಟು. ನಗುವುದು ಅಳುವುದು ಪ್ರವಾಸದ ಕಷ್ಟ ಆಗ್ತದೆ ಸುಖ ಆಗ್ತದೆ ಎಲ್ಲೂ ಉಂಟಾಗ್ತದೆ.
ಎಲ್ಲಾ ಸಂದರ್ಭದಲ್ಲೂ ನಮ್ಮ ಪ್ರವಾಸ ಜನಪ್ರಿಯವಾಗಬೇಕಂತಂದ್ರೆ ಅದು ಸಾಧ್ಯ ಇಲ್ಲ. ಪರೀಕ್ಷೆಗಾಗಿ ಪರೀಕ್ಷಾ ವಿದ್ಯಾರ್ಥಿಯು ಪಟ್ಟ ಗುಗುಳವನ್ನೇ ಪ್ರತಿ ಪ್ರವಾಸವು ನನಗಾಗಿ ಹೊತ್ತು ತಂದಿದೆ. ಪ್ರತೀಕ್ಷೆ ಅಂತೇನೋ ಪರೀಕ್ಷೆಗಾಗಿ ಹೇಗೆ ಒಂದು ಹುಡುಗ ಅಭ್ಯಾಸವನ್ನು ಮಾಡುತ್ತಲ್ಲ, ಹಂಗ ಮಾಡುವಾಗ ಸಾಕಷ್ಟು ಅವನಿಗೆ ಕಳವಳ ವ್ಯಕ್ತವಾಗ್ತದೆ. ಹೆಂಗಾಗ್ತದೆ ಗೊತ್ತಿಲ್ಲ, ಎಕ್ಸಾಮ್ ಹೆಂಗಾಗ್ತದೆ ಏನು ಏನು ಅಂತದಲ್ಲಿ ಅವನಿಗಾಗ್ತಕ್ಕಂತ ಒಂದು ಕಳವಳ ಪ್ರತಿ ಪ್ರವಾಸದಲ್ಲಿಯೂ ಕೂಡ ನನಗೆ ಅನುಭವ ಆಗಿಲ್ಲ. ಪ್ರವಾಸದ ಮುನ್ನ ದಿನವೂ ನನಗೆ ನಿದ್ರೆ ಇಲ್ಲ, ನಿಶ್ಚಿತ ಸ್ಥಳ ಕೊಟ್ಟಿದ್ದ ದಿನವೂ ನಿದ್ರೆ ಇಲ್ಲ. ಪ್ರವಾಸ ಹೋಗೋದ್ರೆ ಖುಷಿ ಇರ್ತದೆ, ಹುರುಪು ಇರ್ತದೆ, ಅವಾಗ ನಿದ್ದೆ ಬರುವುದಿಲ್ಲ. ನೋಡ್ರಿ ಪ್ರಶ್ನೆ, ಬಹಳಷ್ಟು ಮಂದಿ ಗಾದಿ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಹಾಡ ಮಾಡಬಹುದು, ಎಲ್ಲೋ ಮಾಡ್ತಾರೆ, ಕತೆ ಹೇಳುವುದು ಇದೆಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಆ ಒಂದು ಮೊದಲನೆಯ ಸ್ಥಳವನ್ನು ಮುಟ್ಟಿದ ದಿನಾನೂ ಬೆಳೆದಿರುವುದು ಬಹಳ ಖುಷಿ ಇರ್ತದೆ. ಒಂದನೇ ದಿನ ನಿದ್ದೆ ಬಿಟ್ಟು ಎಲ್ಲ ಮಾತುಕತೆಗಳನ್ನು ಮಾಡ್ತಾರೆ, ನೋಡೋದು ಇರ್ತದೆ. ನೆಕ್ಸ್ಟ್ ನೋಡ್ರಿ, ಬಹಳ ಬರಿದಾಗಿ ಕಂಡಾಗ ಏನಾದರೂ ನೆನಪುಗಳಿ ಪ್ರವಾಸ ಕೈಗೊಳ್ಳುತ್ತೇವೆ. ಪ್ರವಾಸ ಹೋದಾಗ ಇಂಥ ಅನುಭವಗಳು ಬಹಳಷ್ಟು ಆಗ್ತವೆ. ಒಂದನೇ ದಿನ ನೀತಿ ಆಗಲಿ ಎಲ್ಲರನ್ನು ಕೂಡಿಸ್ಕೊಂಡು ಮಾತಾಡೋದು ಮಾತಾಡೋದು, ಆ ಸಲ ಹಂಗದ ಇವರು ಹಿಂಗದ ಅಂತ ಮಾತಾಡ್ತಾರೆ. ಅದು ಹುರುಪು ಅವರಲ್ಲಿ ತುಂಬಿರ್ತದೆ. ಆ ಹುರುಪು ಒಂದು ದಿನ ಮಾತ್ರ ನಿದ್ದೆ ಮಾಡಕ್ಕೆ ಹಂಗೆ ಕೆಲವು ಸಂದರ್ಭಗಳಲ್ಲಿ ಬಹಳ ವ್ಯಾಸ ಆತಂದ್ರೆ ಸುಮ್ಮ ಒಂದು ಸಣ್ಣದಾದಂತೂ ಒಂದು ಪ್ರವಾಸ ಕೈಗೊಂಡು ಬಂದು ಅಂತಂದ್ರೆ ಮನಸ್ಸು ಬಹಳ ಹುರುಪಾಗ್ತದೆ. ಜೀವನದಲ್ಲಿ ಇಲ್ಲದ ನಮ್ಯತೆಯನ್ನ ಭವ್ಯತೆಯನ್ನ ಬಾಳಿನಲ್ಲಿ ತರಲು ಉಪಕ್ರಮಿಸುತ್ತೇನೆ. ನೋಡ್ರಿ, ಜೀವನದೊಳಗೆ ಇಲ್ಲಾದಂತಹ ಒಂದಿಷ್ಟು ನಮ್ಯತೆಯನ್ನ ಭವ್ಯತೆಯನ್ನ ಹೊಸದನ್ನ ನಾವು ತಂದುಕೊಳ್ಬೇಕಾಗಿತ್ತು ಅಂದ್ರೆ ನಾವು ಪ್ರವಾಸವನ್ನು ಮಾಡಿದಾಗ ಅಥವಾ ಏನಾದರೂ ಒಂದು ಹೊಸ ಕಾರ್ಯವನ್ನು ಪ್ರಾರಂಭ ಮಾಡೋದ್ರ ಮೂಲಕ ನಮ್ಮ ಜೀವನದೊಳಗೆ ಒಂದು ಹೊಸದನ್ನ ನಾವು ಸೃಷ್ಟಿಸಿಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ನನಗೆ ಅಂತಹ ಒಂದು ಪ್ರವಾಸವೆಂದರೆ ನನಗೆ ಪ್ರಯಾಸದ ವಿಷಯವೇ ಅಲ್ಲ, ಅದೊಂದು ಸೂಕ್ತ ಸಮಯ. ಬಹಳ ಖುಷಿ ಆಗ್ತದೆ ಪ್ರವಾಸ ಮಾಡೋದಂತಂದ್ರೆ, ಅದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲಿ. ಸ್ವಲ್ಪ ಒಂದು ದಿನ ಮುಂಚೆ ಪ್ಲಾನ್ ಮಾಡೋದು, ಎಲ್ಲೆಲ್ಲಿ ಹೋಗ್ಬೇಕಂತ ಒಂದು ಮ್ಯಾಪ್ ತಗೊಂಡು ಪ್ಲಾನ್ ಮಾಡಿಬಿಟ್ರೆ ಇವತ್ತು ಇಲ್ಲಿ ವಸತಿ ಮಾಡಬೇಕು, ಇಷ್ಟು ಪ್ಲೇಸ್ ಮಾಡಬೇಕು, ನೆಕ್ಸ್ಟ್ ನಾಳೆ ದಿನ ಮತ್ತಿಷ್ಟು ಪ್ಲೇಸ್ ಮಾಡಬೇಕು, ಇಂಥ ಒಂದು ಊರುಗಳ ವಸತಿ ಮಾಡಬೇಕು ಅಂತ ಒಂದು ಪರ್ಫೆಕ್ಟ್ ಆದಂತಹ ಒಂದು ಯೋಜನೆ ತಯಾರು ಮಾಡಿಕೊಂಡು ಪ್ರವಾಸ ಆರಂಭ ಮಾಡಿದ್ರೆ ಸಾಕ್ರಿ, ಅದನ್ನು ತನ್ನಂತಾನೇ ಆ ಪ್ಲಾನ್ ನಮ್ಮನ್ನ ಸಕ್ಸಸ್ ಕಡೆ ಒಯ್ತದೆ ಅನ್ನೋದು. ಹಂಗೆ ಎಲ್ಲೋ ಕೂಡ ಹಾಗೆ ಪ್ರವಾಸ ಒಂದೇ ಅಲ್ಲರಿ, ನೀವು ಯಾವುದೋ ಒಂದು ಕೆಲಸ ಮಾಡ್ರಿ, ಅದನ್ನ ಯೋಜನಾಬದ್ಧವಾಗಿ ಮಾಡಿದ್ರಂತಂದ್ರೆ ಅದು ಯಶಸ್ಸನ್ನ ಕಳಿಸ್ತದೆ. ಯೋಜನೆ ಇಲ್ಲಾಂದ್ರೆ ನೀವು ಏನಾದ್ರೂ ಮಾಡಿದ್ರಿ ಅಂತಂದ್ರೆ ಆ ಒಂದು ಪ್ಲಾನ್ ನಮಗೆ ಏನಪ್ಪಾ ಅಂತಂದ್ರೆ ಯಶಸ್ಸನ್ನ ಕೊಡುವುದಿಲ್ಲ ಅನ್ನೋದು. ಅದಕ್ಕೆ ಹಂಗೆ ಯೋಜನೆ ಬಹಳ ಮುಖ್ಯವಾಗಿರ್ತದೆ ಅನ್ನೋದಲ್ಲಿ. ಇನ್ನ ಬಸ್ ಪ್ರಯಾಣದ ಒಂದು ಸುಖಗಳಲ್ಲಿ ಎಂಥ ಒಂದು ಸಲ ಹೆಂಗೆ ಕಷ್ಟ ಆಗ್ತದೆ, ಹೆಂಗೆ ಸುಖ ಆಗ್ತದೆ ಅನ್ನೋ ಒಂದು ವಿಚಾರವನ್ನ ಇವತ್ತು ಈ ಒಂದು ಸಂದರ್ಭದಲ್ಲಿ ನೋಡೋಣ. ಬಸ್ ಪ್ರಯಾಣದ ಸ್ವರ್ಗ ಸುಖ ಸಿಗಬೇಕಾದರೆ ತಪಶ್ಚರ್ಯವನ್ನಂತೂ ಮಾಡಲೇಬೇಕು. ಅದೆಂದರೆ ಬಸ್ಸಿಗಾಗಿ ಕಾಯುವುದು, ಊಟದ ಮನೆಯಲ್ಲಿ ಒಂದೆರಡು ನಿಮಿಷವಾಗಲಿ, ಕೊನೆಗೆ ಗಳಿಗೆಯಾಗಲಿ ತಾಳಬಹುದು, ಕಾಳು ಕಡ್ಡಿಯ ಅಂಗಡಿಯ ಮುಂದೆ ತಾಸು ಕಟ್ಟಲೆ ರಣಮುಗ್ಗುತ್ತಿರುವ ಸೂರ್ಯನ ಕೃಪಾಚಕ್ರದ ಕೆಳಗೆ ಆಶ್ರಯ ಪಡೆಯಬಹುದು. ಬಸ್ಸಿಗಾಗಿ ಕಾಯುವುದೆಂದರೆ ಒಂಟಿಗಾಲದ ಮೇಲೆ ನಿಂತು ಶಿವನನ್ನು ಕುರಿತು ತಪಶ್ಚರ್ಯವನ್ನು ಕೈದಂತೆಯೇ ಸೈ. ನೋಡಿ, ಬಸ್ ಸ್ಟ್ಯಾಂಡ್ ಒಳಗೆ ನಿಂತುಕೊಂಡು ಬಸ್ಸಿಗೆ ಕಾಯುವುದು ಬಹಳ ಕೆಟ್ಟ, ಬಹಳ ಕೆಟ್ಟ ಕೆಟ್ಟ. ಹೆಂಗ ಕೆಟ್ಟ ಕೆಟ್ಟ ಅಂತಂದ್ರೆ ರೇಷನ್ ಅಂಗಡಿ ಮುಂದೆ ಬಿಸಿಲಾದ ಒಂದು ತಾಸು ಗಂಟೆ ಏನಪ್ಪ ಅಂತಂದ್ರೆ ಛತ್ರಿ ಆಶ್ರಯದಿಂದ ನಿಂತ ರೇಷನ್ ಮುಡಬಹುದು. ಮತ್ತು ಊಟದ ಮನೆಯಾಗ ಊಟ ಮಾಡೋದ್ರೆ ಒಂದು ಸ್ವಲ್ಪ ತಿಂದು ಮತ್ತೊಂದು ಒಂದು ಪ್ಲೇಟ್ ಆಗಿ ತಂದ್ರೂ ಕೂಡ ಸಮಾಧಾನದಿಂದ ಕುತ್ಕೊಂಡು ತಿಂದು ಹೋಗ್ಬೋದು. ಆದ್ರೆ ಬಸ್ಸಿನಾಗ ಬಸ್ಸಿಗೋಸ್ಕರ ಬಸ್ ಸ್ಟ್ಯಾಂಡಿನೊಳಗೆ ಏನಪ್ಪ ಅಂದ್ರೆ ಕಾಯುವುದಲ್ಲ, ಅದು ಅದು ಬಹಳ ಕೆಟ್ಟದ ಕೆಟ್ಟ ಆಗ್ತದೆ. ನಿಂತು 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 ಕಾಲು ಮುಗಿತವ, ಆದ್ರೆ ಬಸ್ ಬರಲಿಲ್ಲಪ್ಪ ಅಂತಂದ್ರೆ ಇಷ್ಟು ಕೆಟ್ಟ ಆಗ್ತದಲ್ಲ ಮನಸ್ಸಿಗೆ, ಬಹಳ ಕೆಟ್ಟ ಆಗ್ತದೆ. ಹೆಂಗಾಗ್ತದಪ್ಪ ಅಂತಂದ್ರೆ ಆ ರಾಮನ ಒಂಟೆ ಕಾಲದಲ್ಲಿ ನಿಂತು ಶಿವನ ತಪಸ್ಸನ್ನು ಮಾಡಿದ ಅಂತಹ ಒಂದು ಅನುಭವ ಬಸ್ಸಿನಗೋಸ್ಕರ ಕಾಯುವಾಗ ಆಗ್ತದ ಅನ್ನೋದು ಆ ರೀತಿ ಒಳಗೆ ಅಲ್ಲಿ ಅನಿಸ್ತದ ಅನ್ನೋದು. ರಣಗುಟ್ಟುತ್ತಿರುವಂತಹ ಅಲ್ಲಿ ಸೂರ್ಯನ ಕೃಪಾಚಕ್ರದ ಕೆಳಗೆ ಇದ್ಕೊಂಡು ನಾವು ರೇಷನ್ ಅಲ್ಲಿ ಮುಂದೆ ನಿಂತರೂ ಕೂಡ ಇಷ್ಟೊಂದು ಬೇಜಾರ ಏನಾಗುದಿಲ್ಲ, ಆದ್ರೆ ಬಸ್ಸಿನ ಕಾಯಕವಲ್ಲಿ ನಿಂತ್ಕೊಂಡು ಬಹಳ ಕೆಟ್ಟ ಆಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ಲೇಖಕರು ಹೇಳ್ತಾರೆ. ಅದೇ ಬಸ್ ಪ್ರಯಾಣದ ಕಷ್ಟಗಳು, ಸುಖ ದುಃಖ, ಇಲ್ಲಿ ದುಃಖ ಆಗ್ತದೆ ನೋಡ್ರಿ. ಮುಂದೆ ನೋಡ್ರಿ, ಅಂತೂ ಬಸ್ ಬಂದು ಬಿಟ್ಟಿದಲ್ಲ
ಗೋಸ್ಕರ ಓಡಾಟ, ಅದಕ್ಕೆ ಬಸ್ ಬರುವುದ ಬೇಡ, ಟ್ರಂಕ್ ಚೀನು ಏನಿರ್ತಾವೆಲ್ಲ ಹಿಡ್ಕೊಂಡು ಓಡೋದು, ಕಿಡಿಕಾಗ ಏನಪ್ಪ ಅಂತಂದ್ರೆ ಸೀಟ್ ಹಿಡಿಯಲಿಕ್ಕೆ ನಮ್ಮ ಕರವಸ್ತ್ರಗಳನ್ನ ಒಯ್ಯುವಂತದ್ದಾಗಿರ್ಬೋದು, ಏನೋ ಒಂದು ಸಾಮಾನು ಇಡುವಂತದ್ದಾಗಿರ್ಬೋದು, ಏನೋ ಒಂದು ನಾವು ಕೆಲಸ ಮಾಡಿ ಮಾಡ್ತೀವಿ ಅನ್ನುವಂಥದ್ದು. ಧೂಳೇ ನಮಗೆ ಸಿಕ್ಕ ಕ್ರಾಂತಿ, ಬಸ್ ಬಂದು ಹಳ್ಳು ಹದಿನೈದು ಬಂತಂದ್ರೆ ಮತ್ತೆ ಅದ್ರ ಜೊತೆ ಧೂಳನ್ನು ಬರುದೇ, ಆ ಧೂಳಿನ ಗದ್ದಲದಾಗ ಹೋಗಿ ನಾವು ಸೀಟ್ ಹಿಡ್ಕೋಬೇಕು, ಆ ಧೂಳು ನಮಗೆ ಸಿಕ್ತಕ್ಕಂಥದ್ದು. ಮುಂದೆ ಆ ಬಸ್ ನೀವು ಅಲ್ಲಿ ನಮಗೆ ಧೂಳೇ ನಮಗೆ ಸಿಕ್ಕ ಕ್ರಾಂತಿ ಅನ್ನೋದು, ಆ ಬಸ್ ನೀವು ಹೋಗುವ ಊರಿನದಲ್ಲ, ಅದಕ್ಕೇನಂತೆ ಇಷ್ಟು ಹಾದಿ ನೋಡಿದವರು ಇನ್ನೊಂದು ಅರ್ಧ ತಾಸು ಕೂಡಲಿಕ್ಕಾಗದೆ. ಒಂದು ವೇಳೆ ನಮ್ಮ ಊರಿಂದ ಬರುವಂತ ಬಸ್ ಆಗಿತ್ತು ಅಂದ್ರೆ ನಾವು ಹೋಗ್ಬೇಕಾಗಿರುವಂತ ಸ್ಥಳದ ಬಸ್ ಆಗಿತ್ತಂದ್ರೆ ಧೂಳಾದ್ರೂ ತಿಂತಿಲ್ಲ, ಸೀಟ್ ಹಿಡ್ಕೊಂಡು ಸುತ್ತಕೊಂಡು ಹೋಗ್ಬೋದ್ರಿ. ಮುಂದೆ ಸೀಟ್ ಹಿಡಿಯಾಕ ಓಡಿ ಹೋಗಿರ್ತಾರೆ, ಮುಂದೆ ಓಡಿ ಹೋಗಿ ಎಲ್ಲ ಸೀಟ್ ಹಿಡಿದಿರ್ತೀವಿ, ಏ ಈ ಬಸ್ ನೀವು ಹೋಗೋ ಪ್ಲೇಸ್ ಹೋಗುದಿಲ್ಲ ಅಂತಂದ್ರೆ ನಿರಾಶೆ ಉಂಟಾಗ ಮತ್ತು ಒಂದರ್ಧ ತಾಸ ಕಾಯಿಲೆಗಳಪ್ಪ ಬಸ್ಗೋಸ್ಕರ ಅಂತ ಹಂಗ ಮತ್ ಮನಸ್ಸಿನ ಸಮಾಧಾನ ಮಾಡ್ಕೋಬೇಕ್ರಿ. ಇಷ್ಟೊತ್ತನ ಕಾಯಿಲೆ ಅಂತ ಇನ್ನೊಂದರ್ಧ ತಾಸ ನೋಡೋಣ, ಯಾಕೆ ಬೇರೆ ಆಪ್ಷನ್ಸ್ ಇಲ್ಲ, ಬಸ್ಸಂಗ ಬಸ್ಸಿಗ ಹೊಂಟಿವ್ ಅಂತಂದಾಗ ಬೇರೆ ಆಪ್ಷನ್ಸ್ ಏನಿಲ್ಲ, ಕಾಯಿಲೆ ಬೇಕು. ಸುಮ್ನೆ ಮತ್ತ ನಮ್ ನಮ್ಮ ಮನಸ್ಸಿನೊಳಗನ್ನ ಬೆಳ್ಕೊಂಡು ಮತ್ತೊಂದರ್ಧ ತಾಸ ಮನಸ್ಸಿಗೆ ಸಮಾಧಾನ ಹೇಳಿ ಮತ್ತೆ ಕಾಯ್ಕೋತಾರೆ. ಇನ್ನೊಂದು ಪ್ಲೇಟ್ ಚುರುಗುರಿ ಚೂಡ ತಿಂದು ಚಹಾ ಕುಡಿದು ಬಂದು ಕುಳಿತಾರೆ. ನಾಳೆ ಅರ್ಧ ಅಂದ್ರೆ ಮಾತ್ರ ಪಕ್ಕದ ಹೋಟೆಲ್ ಹೋಗಿ ಒಂದ್ ಪ್ಲೇಟ್ ಚುರುಗುರಿ ಚೂಡ ತಿಂದು ಚಹಾ ಕುಡಿದು ಬಂದು ಮತ್ತೆ ಕಾಯ್ಕೊಂಡು ನಿಂದು ಹಂಗ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳುವಂತದ್ದು. ನೂರು ಸಲ ಮೋಸಗೊಳಿಸಿ ಕೊನೆಗೆ ಕೊನೆಗೂ ನಿಮ್ಮ ಬಸ್ ಬಂದೇ ಬರುವುದು. ನೂರು ಸಲ ಅಂದ್ರೆ ನೋಡ್ತಿರ್ತೀವಿ, ಒಮ್ಮೆ ಓಡ್ ಕಾಣ್ತಿರಲಿಲ್ಲ, ಕಾಣ್ತಿರ್ತಾವೆ ಒಂದೆರಡು ಬಸ್ಗಳು ತಪ್ಪಿಸ್ತಾವೆ, ಮತ್ತ ಇನ್ನು ನೂರು ಸಲ ಕಾಯ್ದಾಗ ನಮ್ ನೂರು ಬಸ್ ಬರುವುದಂತೂ ಸಹಜನೆ. ಕಂಡಕ್ಟರ್ ಉಸಿರನ್ನು ಕೆಳಗೆ ಇಳಿಯುವನು ಈಗ ಯಾವ ಬಸ್ ಅನ್ನು ಹತ್ತಬೇಡಿ ಅನ್ನುವಂತ ಕ್ಯೂ ನಿಲ್ಲುತ್ತದೆ. ಯಾವ ಬಸ್ ಹತ್ತಬೇಡಿ, ಯಾಕಂದ್ರೆ ಒಳಗಿನ ಫುಲ್ ಆಗಿದೆ, ಅದಕ್ಕೆ ನೀವು ಮೊದಲ ಕ್ಯೂ ಹಚ್ಚು ಸಾಲ ಚೆನ್ನಿಲ್ಲ. ಅವಾಗ ಕಂಡಕ್ಟರ್ ಮರು ಅಪ್ಪಣೆಯಾದ ಕ್ಷಣವೇ ಕ್ಯೂ ಮಾಯವಾಗಿ ಕುಂಕ್ಷೇತ್ರ ಪ್ರಾರಂಭವಾಗುತ್ತದೆ ಅಂತ ಹೇಳಿ ಕಂಡಕ್ಟರ್ ಸರ್ವ ಸಾಕ. ಮತ್ತ ಆ ಸಾಲ ಏನಿದ್ರಲ್ಲ ಅದನ್ನೆಲ್ಲ ಬಿಟ್ಟು ಕುರುಕ್ಷೇತ್ರ ಯುದ್ಧ ಮಾಡಿದಾಗ ನೀ ಹತ್ತ ನಾ ಹತ್ತ ದೋಷಾಡ್ತಾ ನಿಂತಿರ್ತಾರೆ. ಈ ರೀತಿ ಒಳಗೆ ಇರ್ತಾರ ಆಗ್ತದೆ ಅನ್ನೋದು. ತಿಕ್ಕಾಟ ಗುದ್ದಾಟ ಚೀರಾಟ ಹೋರಾಟಗಳೆಲ್ಲ ನಡೆಯುತ್ತವೆ. ಒಬ್ಬರು ಶರ್ಟ್ ಹೊರದರೆ ಇನ್ನೊಬ್ಬರು ಉಸಿರಿ ನಿಂತಿದ್ದು ಮಗದೊಬ್ಬರು ಬೆರಳು ಕತ್ತರಿಸಿಯೇ ಹೋಯಿತು. ಕೂಸಿನ ಚೀರುವಿಕೆಗಾಗಲಿ ಸ್ತ್ರೀಯರ ಮಾತ ಸ್ವರಕ್ಕಾಗಲಿ ಯಾರೂ ನಡೆಯುವುದಿಲ್ಲ. ನೋಡ್ರಿ ಹತ್ತು ಹದಿನೈದು ಒಮ್ಮೆ ಶರ್ಟ್ ಹರಿಯು ಬಹಳ ಒತ್ತಡ ವಯಸ್ಸಾದ ಉಸಿರ ನಿಂತು ಹೋಗ್ತೈತಿ. ಮತ್ತು ಮಕ್ಕಳ ಮರಿ ಹಿಡ್ಕೊಂಡು ಇಳಿತಿರ್ತಾರೆ, ಒತ್ತಾಡ್ಕೊಳ್ಳೋದು ಪಾಪ ಮಕ್ಕಳು ಬಹಳ ಕಷ್ಟ ಆಗ್ತೈತಿ, ಮಕ್ಕಳಿಗೆ ತ್ರಾಸ ಆಗ್ತೈತಿ. ಅದರ ಚೀಲಕ್ಕೆ ಮಹಿಳೆಯರ ಒಂದು ಆತ ನೋವಿನ ಸ್ವರ ಯಪ್ಪ ನಿಂದರು ಯಪ್ಪ ನಾಟ ಹಿಡಿತೀನಿ ಅನ್ನೋದನ್ನು ಯಾಕೆ ಅದ ಹತ್ತಿ ಸೀಟ್ ಇರುವುದು ಮುಖ್ಯ ಇರ್ಬೇಕು. ಯಾಕೆ ಬರೋದು ಬಸ್ ಲೇಟ್ ಆಗಿರ್ತೀವಿ, ಇವ್ರಿಗೇನೋ ಬಸ್ ಕಟ್ಟಿಕೊಂಡಿರ್ಬೇಕು ನಾವು ಬಟ್ಟೆ ಅನ್ನುವಂಥದ್ದು ಇವರು ಒಂದು ವಿಚಾರ. ಬಸ್ನಲ್ಲಿ ನಾವು ಇಳೋದನ್ನ ಹಿಂದೆ ಕಡೆಯ ಕಾಲಪ್ಪ ಅಂತ ಅವ್ರದ್ದೊಂದು ಸಾಧ್ಯತೆ. ಹಂಗಲ್ಲಿ ಏನಂತಾರಪ್ಪ ಅಂತಂದ್ರೆ ಅಲ್ಲಿ ಮಹಿಳೆಯರ ಮಾರ್ಗಸ್ವರವಾಗಲಿ ಮಕ್ಕಳ ಒಂದು ನೋವಿನ ಧ್ವನಿಗಳಾಗಲಿ ಯಾರಿಗೂ ಕೇಳುವುದಿಲ್ಲ. ಅಂತ ಒಂದು ಸ್ವರಕ್ಕೆ ಈ ಹತ್ತು ಅಂತ ಜನ ಯಾರು ಮನದ ಸೈಡನ್ನು ನಿಂತಿರಲಿಲ್ಲ. ಅಂತೂ ಒಮ್ಮೆ ಬಸ್ ಅನ್ನು ಏರಿದಾಗ ಕೊಲಂಬಸ್ ಅಮೆರಿಕಾವನ್ನು ಪ್ರಥಮ ಬಾರಿ ಕಂಡಂತೆ ತೇನ್ಸಿನ್ ಎವರೆಸ್ಟ್ ಅನ್ನು ಏರಿ ನಿಂತಂತೆ ಭಾಸವಾಗಿ ಸಾತ್ವಿಕ ಆನಂದ ಉಂಟಾಗುವುದು. ನೋಡ್ರಿ ಬಸ್ ಏರುವ ನಾವು ಹಿಡಿದಂತ ಸೀಟ್ ಮಾಡಲು ಕೂತ್ಕೊಂಡು ಉಸಿರು ಬಿಟ್ಟಿಲ್ಲ ಅಂದ್ರೆ ಎಂತ ಅನುಭವ ಆಗ್ತದಪ್ಪ ಅಂತಂದ್ರೆ ಲೇಖಕ ಏನ್ ಹೇಳ್ತಾರೆ, ಪ್ರಥಮ ಬಾರಿ ಕೊಲಂಬಸ್ ಅಮೆರಿಕಾ ಕಂಡು ಹಿಡಿದಾಗ ಎಂತ ಒಂದು ಅನುಭವ ಇರ್ತಲ್ಲ, ಅಂತ ಬಸ್ ಏರಿ ನಾವು ಸೀಟ್ ಹಿಡ್ಕೊಂಡ್ರೆ ಸಾಕು ಅಂತ ಒಂದು ಅನುಭವ ಆಗ್ತದೆ. ಇಲ್ಲ ಅಂತಂದ್ರೆ ಟೆನ್ಸಿನ್ ಎವರೆಸ್ಟ್ ಶಿಖರವನ್ನು ಏರಿದಾಗ ಎಂತ ಸಾತ್ವಿಕ ಆನಂದ ಇರ್ತಲ್ಲ, ಎಷ್ಟು ಖುಷಿ, ಆ ಖುಷಿಗೆ ಒಂದು ಭಾರವೇ ಇರುವುದಿಲ್ಲ, ಅಷ್ಟು ಖುಷಿ ಆಗಿಬಿಡ್ರಿ. ಅಂತ ಖುಷಿಯನ್ನು ನಾವು ಬಸ್ ಏರಿ ಸೀಟ್ ಹಿಡ್ಕೊಂಡಾಗ ಅನುಭವಿಸ್ತೀವಿ ಅನ್ನುವಂಥದ್ದನ್ನ ನಮ್ಮ ಲೇಖಕರು ಹೇಳ್ತಾರೆ. ಬಸ್ ಬಿಡುವಂತಾದಾಗ ಕೆಳಗೆ ನಿಂತ ಎಲ್ಲರಿಗೂ ಸ್ಥಾನ ಸಿಕ್ಕಿರುವುದು, ಆದರೂ ಈ ಗದ್ದಲ ಏಕೆ ಎಂದು ನೀವು ಕೇಳಬಹುದು. ಬಸ್ ಹೋಗ್ಬೇಕಾದ್ರೆ ಎಲ್ಲರೂ ಕೆಳಗೆ ನಿಂತರೆಲ್ಲರೂ ಹತ್ಕೊಂಡು ಗೊತ್ತಿರ್ಬಿಡ್ತಾರೆ, ಆದ್ರೆ ಇಷ್ಟೇ ಸಮಾಧಾನದಿಂದ ಗೊತ್ತಿರ್ತಾರೆ. ಆದ್ರೆ ಒಂದು ಐದು ನಿಮಿಷ ನಿಂತು ಇಳಿಯಾಗಲಿ ಒಂದು ಅವಕಾಶ ಕೊಟ್ಟು ನಾವು ಹತ್ತಬಹುದು, ಆದ್ರೆ ಹತ್ತುದ್ರೊಳಗೂ ಇಷ್ಟು ಗದ್ದಲ ಮಾಡಿ ಹತ್ತಿ ಏನ್ ಸಾಧನೆ ಮಾಡಿದಂಗೆ ಆಗ್ತದೆ, ಎಲ್ಲರೂ ಸೀಟ್ ಸಿಕ್ಕಾವ. ಈ ಗದ್ದಲ ಏಕೆ ಎಂದು ನೀವು ಕೇಳಬಹುದು. ಈ ಹೋರಾಟವಿಲ್ಲದ ಬಸ್ ಪ್ರಯಾಣ ನೀರಸವಾಗುತ್ತದೆ. ಆ ಒತ್ತಡದೊಳಗೆ
ಕುಳಿತ ಕಾಲು ನೋಯುತ್ತವೆ, ಟಂಕವಾಗುತ್ತದೆ, ಅದನ್ನು ತಡೆಗಟ್ಟಲು ಮಾನವನು ತಾನಾಗಿಯೇ ಕಂಡುಹಿಡಿದ ಪದ್ಧತಿ ಇದು. ಟಾಂಕ ಕುತ್ಕೊಂಡು ಕುತ್ಕೊಂಡು ಬೇಹಸ ಆಗ್ತೈತಿ, ನೋವು ಅನಿಸ್ತವ, ಕಾಲು ಬೈನಕ್ಕವ. ಅವಾಗ ಒಂದ್ ಸ್ವಲ್ಪ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅಲ್ಲಿ ಮನುಷ್ಯರು ಕುಂದಿರುವಂತಹ ಭಂಗಿಗಳಲ್ಲಿ ಬೇರೆ ಬೇರೆ ರೀತಿಯೊಳಗೆ ಕುಂದಿರುವುದು. ಬಾಸುಘಾಟದಿಂದ ಜೀವನದಲ್ಲಿ ಉದಾತ್ತವಾದದನ್ನು ಸಾಧಿಸಿ ಹೋಗುವುದು ಎಂಬ ಭಾವ ಪ್ರತಿಯೊಬ್ಬ ಪ್ರವಾಸಿಗರ ಮನಸ್ಸಿನಲ್ಲಿ ಮೊಗದಲ್ಲಿ ಕೂಡಿದ್ದನ್ನು ನಾವು ಕಾಣಬಹುದು. ನೋಡ್ರಿ, ಬಸ್ ಕೊನೆಗೆ ಹಂಗು ಹಿಂಗು ಬಂದು ಗುದ್ದಾಟ ಮಾಡಿ ಹಾಕಿ ಕುಂತೀವಿ, ಬಸ್ ಮಂಟದ ಕಾಲು ನೀಲಿ ಕಂಡ ಅಂದ್ರು ಕೂಡ, ಅಬ್ಬಾ ನಾವು ಹೋಗ್ಬೇಕಾದ ಸ್ಥಳಕ್ಕೆ ನಾನು ಇವತ್ತು ಹೊಂಟೇನೆ, ನನಗೆ ಬಹಳ ಖುಷಿ ಅನಿಸ್ಲಿಕ್ಕೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರ ಮುಖದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಮಂದಹಾಸ ಅಥವಾ ನಾನೇನೋ ಒಂದು ಸಾಧಿಸಿದೆ ಅನ್ನುವಂತ ಒಂದು ಮನೋಭಾವ ಅಲ್ಲಿ ಆಗ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ರೀತಿಯೊಳಗ ಇಲ್ಲಿ ನಮ್ಮ ಒಂದು ವೀರೇಂದ್ರ ಶೆಟ್ಟಿ ಅವರೇ ಅಂತಂದ್ರೆ ಈ ಬಸ್ ತಯಾರ ಸುಖ ದುಃಖಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನ ಇದರ ಮುಂದಿನ ಒಂದು ವಿಚಾರವನ್ನ ನೋಡ್ರಿ, ನಾಳೆ ದಿನ ನಾವು ಅಭ್ಯಾಸ ಮಾಡೋಣ. ಬಸ್ ಸುಖ ದುಃಖಗಳಲ್ಲಿ ಅವ್ರ ಹೆಂಗೆ ಗಮನ ಇರ್ತದ ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸ್ತಾರೆ. ನೋಡ್ರಿ, ಹೆಂಗೆ ಉದ್ದಾಡಬಹುದು ಅಂತ ನಮ್ಮ ಒಂದು ಜನ ಹತ್ತಿಕತ್ತರ ಅನ್ನೋದು, ಕೆಲವೊಂದಿಷ್ಟು ಜನ ದೂರ ನಿಂತಾರ, ಇನ್ನು ಕೆಲವೊಂದಿಷ್ಟು ಜನ ಹತ್ತಾಕತ್ತರ, ಒಂದಿಷ್ಟು ಜನ ಇಳಿತಿರ್ತಾರೆ. ಅದರೊಳಗೆ ವೃಕ್ಷಾರ್ಪಕ ಹತ್ತು ಅಂತ ಒಂದು ವಿಚಾರವನ್ನ ನಮ್ಮ ಲೇಖಕರು ನಮಗೆ ತಿಳಿಸಿಕೊಡ್ತಕ್ಕಂಥದ್ದು. ಪ್ರತಿಯೊಂದು ಪ್ರತಿ ವರ್ಷ ನಮ್ಮದೊಳಗೆ ಹೋಗಿ ಕೂಡ ನೋಡಿ, ನಮ್ಮ ಕೆಲವೊಂದು ಸಂದರ್ಭಗಳಲ್ಲಿ ಬಸ್ ಬರ್ತಾ ಬರ್ತಾ ನೋಡಿದ್ರೆ ಓಡಾಡಿ ಹೋಗಿ ಹಾಕಿಬಿಟ್ಟಿರ್ತಾರೆ. ಮತ್ತೆ ಅವರು ಹತ್ತು ಹತ್ತಿನಲ್ಲಿ ಎಲ್ಲರೂ ಶಿಕ್ಷಣ ಸಿಗ್ಬೇಕು, ಅದ್ರ ಸುಮ್ಮನೆ ಮೊದಲು ಹಾಕಿದ ಅನುಭವ ಬೇರೆ. ಆ ರೀತಿ ಒಳಗೆ ಓಡಿ ಜನ ಹಾಕ್ತಾರೆ ಅನ್ನೋದು. ಅದರೊಳಗೆ ಒಬ್ಬವ ಅಲ್ಲಿ ನೋಡ್ರಿ, ಅಲ್ಲಿ ಏನೇನಪ್ಪ ಅಂತಂದ್ರೆ ಒಬ್ಬವನು ಬಿದ್ದಾನೆ, ನನ್ನ ಕೈಯೊಳಗೆ ಒಂದು ಸಾಮಾನುಗಳು ಇದ್ದಾವ ಹಾಕೊಳ್ಳಬೇಕಾರೆ. ಆದ್ರೆ ಅಲ್ಲಿ ಏನಪ್ಪ ಅಂದ್ರೆ ಅವನ ಕೈ ಯಾರು ಬೀಳ್ತಾರೋ, ಯಾರು ಹಂಗ ಸರಿತಾರೋ ಗೊತ್ತಿಲ್ಲ. ಆ ಅನುಭವ ಮಾತ್ರ ಬಹಳ ವಿಚಿತ್ರವಾಗಿರ್ತದೆ ಅನ್ನುವಂಥದ್ದು. ಈ ರೀತಿ ಒಳಗೆ ನಮಗೆ ಏನಪ್ಪ ಅಂತಂದ್ರೆ ಬಸ್ ಪ್ರಯಾಣದ ಸುಖ ದುಃಖಗಳಲ್ಲಿ ಕಾಣ್ತದೆ ಅನ್ನುವಂಥದ್ದು. ಇದರ ಮುಂದಿನ ಭಾಗವನ್ನು ನಾವು